ದಿನ ಶುಭವಾರ್ತೆ. ಪ್ರವಾದಿ ಯೆರೆಮೀಯನ ಗ್ರಂಥ 13:11 ಇಸ್ರಾಯೇಲ್ ವಂಶವೆಲ್ಲವೂ ಹಾಗೂ ಜುದೆಯ ವಂಶವೆಲ್ಲವೂ ನನಗೆ ಪ್ರಜೆಯಾಗಿರಲಿ, ನನಗೆ ಕೀರ್ತಿ ಗೌರವ ತರಲಿ, ನನಗೆ ಆಭರಣವಾಗಿರಲಿ ಎಂದುಕೊಂಡೆ. ನಡುಕಟ್ಟನ್ನು ಸೊಂಟಕ್ಕೆ ಬಿಗಿದುಕೊಳ್ಳುವಂತೆ ಇವರನ್ನು ಬಿಗಿದುಕೊಂಡಿದ್ದೆ, ಆದರೂ ಇವರು ನನಗೆ ಕಿವಿಗೊಡದೆ ಹೋದರು. ಇದು ಸರ್ವೇಶ್ವರನಾದ ನನ್ನ ನುಡಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಸೃಷ್ಟಿಸಿ ಪಾಲಿಸಿದ ನಮ್ಮ ದೇವರೊಂದಿಗೆ ನಾವು ಜೀವಿಸಬೇಕೆಂದು ದೇವರು ಈ ವಾಕ್ಯದ ಮೂಲಕ ಆಶಿಸುತ್ತಾರೆ. ಒಬ್ಬ ತಂದೆ ತಾಯಿಗೆ ಮಕ್ಕಳು ಜೊತೆ ಇರಬೇಕು ಎಂದು ಆಸೆ ಪಡುವ ಹಾಗೆ ನಮ್ಮ ದೇವರು ಆಸೆ ಪಡುತ್ತಾರೆ. ಆದುದರಿಂದ ಇಂದಿನಿಂದಾದರೂ ನಾವು ಅನೇಕ ಗಂಟೆಗಳು ದೇವರೊಂದಿಗೆ ಆಗಿರಲು ಸಾಧ್ಯವಿರುವುದಿಲ್ಲ. ಆದರೆ ಒಂದು ಗಂಟೆಯಾದರೂ ದೇವರ ಜೊತೆ ಸಂಪರ್ಕವಿಟ್ಟು ಅವರ ಜೊತೆ ಮಾತನಾಡಿದರೆ ನಮ್ಮ ಜೀವನದಲ್ಲಿ ಬೇಕಾಗುವ ಎಲ್ಲ ವಿಷಯಗಳನ್ನು ಒಬ್ಬ ತಂದೆ ಪೂರೈಸಿಕೊಡುವ ಹಾಗೆ ನಮ್ಮ ಅಪ್ಪ ತಂದೆಯು ನಮಗೆ ಪೂರೈಸಿಕೊಡುತ್ತಾರೆ. ಪ್ರಾರ್ಥನೆ. ಯೇಸುವೆ, ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಯೇಸುವೆ, ನಮಗೋಸ್ಕರ ತಮ್ಮ ಜೀವನವನ್ನು ಸಮರ್ಪಿಸಿ ಪ್ರಾಣ ತ್ಯಾಗ ಮಾಡಿದ ಕರ್ತರೆ, ನಾವು ಇನ್ನು ಮುಂದೆ ಆದರೂ ಒಂದು ಗಂಟೆ ಕಾಲವಾದರೂ ನಿಮ್ಮ ಜೊತೆ ಪ್ರಾರ್ಥಿಸಲು ಬೇಕಾದ ವರವನ್ನು ಮತ್ತೆ ಮರೆಮನ ಮೂಲಕ ನಮಗೆ ನೀಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಆಮೇನ್.